ಇಷ್ಟು ಇದ್ರ ಆ್ಯಪ್ ಇಯರ್ ಫೋನ್ ಹಾಕೊಳ್ಳಿ. ಹಾ ನಮ್ಮ ದಾರಿ ಕಷ್ಟ ಇರುತ್ತೆ, ಕಲ್ಲು ಮುಳ್ಳು ಅಂತ ನೋಡ್ಕೋಕಲ್ಲ, ಬೆವರೆಲ್ಲ ರಕ್ತನೇ ಸುರಿಸ್ಬೇಕಾಗತ್ತೆ, ಸುಸ್ತಾಗಿರುತ್ತೆ, ಕಷ್ಟ ಆಗತ್ತೆ. ಆದರೆ ಗಿವ್ ಅಪ್ ಮಾಡೋಕೆ ಹೋಗ್ಬಿಡಿ. ನಮ್ಮ ಜೊತೆ ಪ್ರತಿ ವರ್ಷನೂ ಈ ಅನ್ಯಾಯ ಆಗ್ತಿದೆ, ಆದರೆ ಈ ವರ್ಷ ಆಗಬಾರ್ದು. ಒಂದ್ಸತಿ ಮಿಷನ್ ಸ್ಟಾರ್ಟ್ ಆದ್ಮೇಲೆ ನಮ್ಗೆ ಈ ತರ ಕಾಲ್ ಅಲ್ಲಿ ಮಾತಾಡೋಕ್ಕಾಗಲ್ಲ, ಹ್ಯಾಕ್ ಮಾಡ್ಬೋದು. ಸೊ ವಿ ಹ್ಯಾವ್ ಟು ಕಮ್ಯುನಿಕೇಟ್ ಇನ್ ಸೈನ್ ಲ್ಯಾಂಗ್ವೇಜ್ ಓನ್ಲಿ. ಹಂಗಂದ್ರೆ ಚಕ್ಕುಡ್ದಾಯ್ತಾ ಅಂತ ನಾವು ಫೀಲ್ಡ್ ಅಲ್ಲಿ ಇರ್ತೀವಿ, ನೀವು ಇಲ್ಲಿ ಇರ್ತೀರಾ, ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಹೆಂಗ್ ಮಾತಾಡೋದು? ಎಸ್, ದಟ್ ಇಸ್ ವೇರ್ ವಿ ಹ್ಯಾವ್ ಟು ಯೂಸ್ ದಿಸ್ ಥಿಂಗ್. ಕೋಆರ್ಡಿನೇಟ್ ರೀಚ್ ಆಗಿದ್ದೀನಿ, ನಾನು ಕೂಡ ರೀಚ್ ಆಗಿದ್ದೀನಿ. ನೋಡಿದವ್ರಿಗೆ ಇವ್ರು ಯಾರು ಟಿಕ್ಟಾಕ್ ಮಾಡ್ತಿದ್ದಾರಂತ ಅನ್ಸುತ್ತೆ, ಬಟ್ ಆಕ್ಚುಲ್ ಆಗಿ ನೀವು ನನ್ನ ಜೊತೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ವಿಡಿಯೋ ಕಾಲ್ ಥ್ರೂ ಕಮ್ಯುನಿಕೇಟ್ ಮಾಡ್ತಾ ಇರ್ತೀರ. 4 ವರ್ಷದಿಂದ ಈ ಪ್ಲಾನ್ ಮಾಡ್ತಾ ಇದ್ದೀನಿ. 72% ಸಕ್ಸಸ್ ರೇಟ್ ಇದೆ, ಬರೀ ಒಂದು 16% ಅಷ್ಟೇ ಫೇಲ್ ಆಗೋ ಚಾನ್ಸ್ ಇದೆ. ಕರೆಕ್ಟ್ ಆಗಿದ್ರೆ ಡೀತ್ಗೆ ಮಿಷನ್ ಸ್ಟಾರ್ಟ್ ಮಾಡೋಣ. ಏ ಮೋದಕ್ಕೆಲ್ಲ ಆಗಲ್ಲ ಮರೆ, ಮೊದಲೇ ಅಮಾಸಿ ಮತ್ತು ಮನೇಲಿ ಬೈತಾರೆ ನಂಗೆ. 31ಕ್ಕೆ ಬರ್ತೀನಿ ನೋಡಿ. ಏ 31ಕ್ಕೆಲ್ಲ ನಂಗೆ ಆಗೋದಿಲ್ಲ ಮರೆ, ನಮ್ಮ ಗದ್ದೆಯಲ್ಲಿ ಶೇಂಗಾ ಕೊಯ್ಬೇಕು ನಂಗೆ. ದೇರ್ ಇಸ್ ನೋ ಎಕ್ಸ್ಕ್ಯೂಸ್. ಅದೇ ದಿನ ನನಗೂ ಕೂಡ ಗೊಬ್ಬರ ಅವ್ರಿಗೆ ಹೋಗುತ್ತಿದ್ದೆ. ಒಂದ್ಸತಿ ನೀವು ಲೊಕೇಶನ್ ರೀಚ್ ಆದ್ಮೇಲೆ 11:40ಕ್ಕೆ ಕರೆಕ್ಟ್ ಆಗಿ ಪ್ಲಾನ್ ಬ್ಲೂ ಪ್ರಿಂಟ್ ಅಲ್ಲಿದೆ ಅಂತ ನಾನು ತಿಳಿಸ್ತೇನೆ. ಚೆಕ್ ಯುವರ್ ಲೆಫ್ಟ್ ಸೈಡ್ ಪಾಕೆಟ್. ಓಕೆ ರೈಟ್ ಸೈಡ್. ಮೊದಲು ಶಾಕ್ ಆಗತ್ತೆ, ಆಮೇಲೆ ಕನ್ಫ್ಯೂಸ್ ಆಗ್ತೀರ, ಆಮೇಲೆ ಕಂಗಲ್ ಆಗ್ತೀರ. ಬಾಯ್ ಮುಚ್ಚು, ಮಾತಾಡ್ಬೇಡ, ಯಾರಾದ್ರೂ ಹೇಗ್ ಮಾಡ್ಬಿಡ್ತಾರೆ? ಎಂತ ಮುಚ್ಚುದು ಮಣ್ಣು, 4 ವರ್ಷದಿಂದ ಇದೇ ಪ್ಲಾನ್ ಮಾಡಿದ್ ನೀನು. ಸುಧಾರಿಸ್ಕೊಳ್ಳಿ, ಸಮಾಧಾನ ಸಮಾಧಾನ ಎಂತ ಅರ್ಥ ಆಗು ನಮ್ನ ಹೇಳ ಮರ್ಯ. ಇವ್ರಿಗೆ ಅರ್ಥ ಆಗಲ್ಲ. ಓಕೆ ಲಿಸನ್, ಒಂದು ಪರ್ಫೆಕ್ಟ್ ಪ್ಲಾನ್ ಅಂದ್ರೆ ಏನು, ಅದನ್ನ ಯಾರಿಂದನೂ ಡಿಕೋಡ್ ಮಾಡೋಕ್ಕಾಗಲ್ಲ, ಈವನ್ ಪೊಲೀಸ್ ಇಂದನು. ಅರೆ ಈ ಪ್ಲಾನ್ ನನ್ನಿಂದ ಡಿಕೋಡ್ ಮಾಡೋಕ್ಕಾಗ್ತಿಲ್ಲ ಅಂದ್ರೆ ಪೊಲೀಸ್ ಎಲ್ಲಿಂದ ಡಿಕೋಡ್ ಮಾಡಬೇಕು? ನಾ ಪ್ಲಾನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆ, ಪ್ಲಾನ್ ಮಾಡಿ ಭಾಳ ದಿನ ಆಯ್ತು, ಸ್ವಲ್ಪ ಮರ್ತೋದಂಗಾಗಿದೆ. ಒಂದು ನಿಮಿಷ. ಪ್ಲಾನ್ ನೋಡೋಕೆ ತುಂಬ ಸಿಂಪಲ್ ಅಂತ ಅನ್ಸುತ್ತೆ, ಬಟ್ ಇದರಲ್ಲಿ ತುಂಬ ಕಾಂಪ್ಲೆಕ್ಸ್ ಹಿಡನ್ ಮೀನಿಂಗ್ಸ್ ಇದೆ. ಬೇಕಾದ್ರೆ ನೋಡಿ, ಇಲ್ಲಿ ಗುಡ್ಡ ಇದೆ, ಗುಡ್ಡದ ಮಧ್ಯದಿಂದ ಸೂರ್ಯ ಬರ್ತಾ ಇದ್ದಾನೆ, ಹಕ್ಕಿ ಎಲ್ಲ ಹಾರ್ತಾ ಇದೆ, ಅಂದರೆ ಬೆಳಗಾಗಿರುತ್ತೆ ಅಂತ ಅರ್ಥ. ಇವಾಗಲ್ಲಿ ಬೆಳಗಾಗಿದೆಯೋ ಇಲ್ಲ? ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದಾರಲ್ಲ ಇವರು ಮನುಷ್ಯರು, ಇದು ನಾವೇನೆ ಆ್ಯಕ್ಚುಲಿ. ಮಿಷನ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಇಲ್ಲಿ 4 ಜನ ಇದಾರಲ್ಲ. ಅವ್ನು ರವಿ ಮಾರ್ಯ ಮತ್ತೊಬ್ಬ, ಅವಾಗ ಬರ್ತೀನಿ ಅಂತಂದ, ಈ ಕಡೆಗೆ ನೀವು ದುಡ್ಡು ಗಿಡಲ್ಲ ಕೊಡೋದಿಲ್ಲ, ನಾನು ಬರೋದಿಲ್ಲ ಅಂದ. ಅದಕ್ಕೆ ಅವ್ನು ಕ್ಯಾನ್ಸಲ್ ಆಗಿಲ್ಲ ಅಷ್ಟೇ, ಅವ್ನು ಬಿಟ್ಟಾಗ ಅವ್ನು ಕಾಟ್ ಹೊಡಿಬೇಕಾಗಿತ್ತು, ಮೃತೋಗಿದೆ. ಇವ ಆ್ಯಕ್ಚುಲಿ ನಮ್ಮ ಟಾರ್ಗೆಟ್, ಸಿಗಿಟ್ಟ. ಅವ್ನ ಕೈಲಿ ಒಂದು ಚೀಲ ಇದೆ ನೋಡು, ಅದು ನಮ್ಮ ಪ್ಯಾಕೇಜ್. ಮೊದಲು ಕೆಳಗಿದ್ದಾವೆ ಯಾರು? ಇಲ್ಲ ಇಲ್ಲ, ಇತ್ತು ಅದು ಅವನೇ. ಅವನು ಅದರಲ್ಲಿ ಬಾಣ ಬಾಣ ಬಿಡಿಸಿದ್ದೆ ನೋಡು, ಅದು ರಸ್ತೆ. ಆ ರಸ್ತೆಯಿಂದ ನಡ್ಕೊ ಬಂದವ ಇಲ್ಲಿ ಹೊಳೆ ಪಕ್ಕ ಮೀನ್ ಮೀನಲ್ಲಿ ಇದೆ ನೋಡೋದು ಹೊಳೆ, ಅಲ್ಲಿಂದ ಇಲ್ಲಿ ಮರದ ಸೈಡ್ ಅವ್ನ ಮನೆ ಇದೆ. ಸೊ ಅಲ್ಲಿಂದ ಅವ್ನು ಮನೆಗೆ ಹೋಗ್ತಾನೆ ಅಂತ ಅರ್ಥ. ಸೈಡಲ್ಲಿ ಹಾ, ಅದು ಅಲ್ಲಿ ನಾವು ಹೋಗ್ತಿರಲ್ಲ, ಹೋಗ್ತುವಾಗ ಸೈಡಿಗೆ ಅಲ್ಲಿ ಒಂದು ಆಮ್ಲೆಟ್ ಅಂಗಡಿ ಇದೆ. ಎಂಥ ಮಸ್ತ್ ಆಮ್ಲೆಟ್ ಮಾಡ್ತೀವಿ ಅಂದರೆ, ನೀವು ಬೇಕಾದ್ರೆ ಹೋಗುವಾಗ ಒಂದು ತಿನ್ಕೋಬ್ರಿ, ಬರುವಾಗ ನಾವು ಒಂದು ಪಾರ್ಸಲ್ ತಗೋಬ್ರಿ. ಅಡ್ಡಿಲ್ಲ ಎಂತ ಅಡ್ಡಿಲ್ಲ, ಇದು ಪ್ಲಾನ್ ಇದು, ಇದು ತಗೊಂಡೋದ್ರೆ ನಾವು ಜೈಲ್ ಪಾಲೆ. ಅಂದರೆ ಅಂದರೆ ನಿಂಗೆ ನಮ್ಮ ಪ್ಲಾನ್ ಮೇಲೆ ನಂಬಿಕೆ ಇಲ್ವಾ? ಎಂಥ ಪ್ಲಾನ? ಮಕ್ಕಳ ಹತ್ರ ಚಿತ್ರ ಬಿಡಿಸ್ಕೊಂಡು ಪ್ಲಾನ್ ಐತೆ ನೀನು? ಈಗ ಸೂರ್ಯ ಹುಟ್ಟಿದಾನು ಇಲ್ಲ, ಆಕಾಶದಲ್ಲಿ ಸೂರ್ಯನೇ ಇರ್ತಾನೆ, ಮತ್ತೆ ಹತ್ತದಲ್ಲಿ ಅಕ್ಕಿ ಹಾರ್ತಿದ್ಯೋ ಇಲ್ಲ? ಅಕ್ಕಿ ಹಾರದೆ ಮತ್ತೆ ನಿಮಗೆ ಹಾರ್ತಲ್ಲಿ. ನಾನು ಅಲ್ಲಿ ಟಾರ್ಗೆಟ್ ಎಷ್ಟು ಗಂಟೆಗೆ ಬರ್ತಾನೆ ಅಂತ ಬರ್ದಿದ್ದೀನಿ ನೋಡು. 11:47. ಓಕೆ, ಇವಾಗ ಟೈಮ್ ಎಷ್ಟಾಯ್ತು? 11:47. ಬಂದ ಇಲ್ಲ, ಚೆಕ್ ಮಾಡು. ಹಾಂ ಬಂದ. ಓಕೆ, ಹಾಗಾದ್ರೆ ಪ್ಯಾಕಿಂಗ್ ಸೆಕ್ಯೂರ್ ಮಾಡಿ, ರಾತ್ರಿ ಅಡ್ಡದಲ್ಲಿ ಸಿಗೋಣ. ಯಾರ ಹೇಳ್ತಾರ ಗೊತ್ತಾಯ್ತಾ? ಯಾರು ಹೇಳ್ತಾರ ನೋಡ್ರಿ, ಮನ್ ಮರ್ಜಿ ಇಲ್ವಾ? ಗೊತ್ತಾಗುದಿಲ್ಲ, ನಿಮ್ಮ ಫೋಟಿಗೆ ಅಂತ ಅಂತಾರ. ಮಸಾಲ ಫೋನ್ ಮಾಡಿ ನೋಡಲ್ಲ, ಇಡಲ್ ಮುಖ ತಗ. ಹೇ ಮಾಡ್ತಿ ತೊಟ್ಟಿ.
ಇನ್ನೊಂದ್ಸತಿ ನಾನು ಕಾಲ್ ಕಟ್ ಮಾಡ್ತೀರ ಮಾಡ್ತಾರೆ ಜೀವಂತ. ಯಾರು ಗೊತ್ತಲ್ಲ ಬರೀ ತುಕಾರಾಮ್ನೇನ ನನ್ನ ಪ್ರೊಫೆಸರ್ ಸಾರಿಗೆ ಸಾರಿಗೆ ಟಿಪ್ಪಿಕಲ್ಲು ಯಾರ ರಮಕಾಂತ್ ನೀ ಯಾರ ನಿನ್ನ ಅಪ್ಪ ನಾಟಕ ಮಾಡ್ತೀಯ ಅಲ್ಲಿ ಗೊತ್ತಾಗ ಅನ್ಕ ಮಾಡಿದ್ಯಾ ಈಗ ಗೋಕರ್ಣ ಭಟ್ರು ಹೇಳ್ರ ನಿಂಗೆ ಅಂಜನ ಕುಡ್ಕ ತೆಗಿತ್ರು ಅಲ್ಲ ಅಲ್ಲ ಅಷ್ಟಲ್ಲಿ ಏನು ಕಷ್ಟಪಡ್ಬೇಕಾಗಿಲ್ಲ ನಾನು ಹೇಳ್ತೀನಿ ನಾನು ಹೋದ ವರ್ಷ ಇದೇ ಟೈಮಲ್ಲಿ ನೀವಿರು ಪಾರ್ಟಿ ಮಾಡ್ತಿದ್ವಿ ಸುಮಾರು 11:45 ಅಷ್ಟೊತ್ತಿಗೆ ನನ್ನ ಒಳಗಡೆ ಇರೋ ಮೈಕಲ್ ಜಾಕ್ಸನ್ ಹಾಲಿಡೆ ಹೊರಗೆ ಬಂದಿತ್ತು ನನ್ನ ಬ್ರೋಸ್ ಅವ್ನು ಕಿತ್ತೋಗಿರಲ್ಲ ಅಷ್ಟೇ ತೆಗೆದು ಅವ್ನ SDK ಅಂತ ಮೆಸೇಜ್ ಟೈಪ್ ಮಾಡಿದ್ದೆ ನಂದೇನೊಬ್ಬರು ಅವನು ಒಳಗಡೆ ಇರೋ ನಾಗರಾಜನ ಹೊರಗೆ ತರಿಸಿ ಇನ್ನೇನು ನಾಗಮಣಿಯನ್ನು ಕೈವಶ ಮಾಡ್ಕೋತಾ ಇದ್ದೆ ಅಷ್ಟೊತ್ತಿಗೆ ಯಾರೋ ಬಂದರು ಅವ್ರ ಕೈಯಲ್ಲೊಂದು ಅಡಿಮುಟಿನೇ ಇತ್ತು ಮೊದಲನೇ ಡಿಚ್ಚಿ ಬಿದ್ದಾಗಲೇ ಗೊತ್ತಾಯ್ತು ಅದು ನಮ್ಮ ಅಪ್ಪ ಅಂತ ಅಷ್ಟೊತ್ತಿಗೆ ನನ್ನ ಒಳಗಡೆ ಇರೋ ಮೈಕಲ್ ಜಾಕ್ಸನ್ ನಾಪತ್ತೆ ಆಗಿತ್ತು ನನ್ನ ಎರಡು ಬ್ರೂಸ್ ದಿಕ್ಕಪ್ಪಲಾಗಿ ಮನೆಗೆ ಕೂಡಿದ್ರು ನಮ್ಮ ಪಾರ್ಟಿ ಸ್ಪಾಯ್ಲ್ ಆಗಿತ್ತು ಬಲ್ಲ ಮೂಲಗಳಿಂದ ತಿಳಿದು ಬಂದ ಸ್ಥಿತಿ ಪ್ರಕಾರ ಗೊತ್ತಾಯ್ತು ನಮ್ಮ ಅಪ್ಪನಿಗೆ ಫೋನ್ ಮಾಡಿ ಹೇಳಿದ್ದು ನೀವೇ ಅಂತ ನಮ್ಮ ಪಾರ್ಟಿ ಹಾಳು ಮಾಡ್ತೀವ ನಾವೆಲ್ಲ ಓಡೋದ್ಮೇಲೆ ನಾವು ಪಾರ್ಟಿ ಮಾಡಿರೋ ಜಾಗದಲ್ಲಿ ಕೂತು ನೀವು ಪಾರ್ಟಿ ಮಾಡೋದು ನೀವು ಅಟ್ಕೆಲ್ಲ ಭಜ ಮಾಡ್ಕೊಂಡು ಮುಗಿಲ್ಲ ಮರೆ ಅಲ್ಲ ನಾವು ನಿಮ್ಮ ಸ್ವಲ್ಪಗೆಲ್ಲ ಈಗ ಮಾಡುದು ನೀವು ಆ ಸಣ್ಣ ಮಕ್ಕಳೆಲ್ಲ ಹಂಗೆ ಕುಡ್ಕ ಚಂದ ಕಾಣ್ತದೆ ಅದು ಸಾರಿ ಯು ಆರ್ ನಥಿಂಗ್ ಬಟ್ ಓಕೆ ಇದ್ರ ಮೇಲೆ ಡಿಪೆಂಡ್ ಮಾಡ್ಬೋದು ಬಟ್ ಸದ್ಯಕ್ಕೆ ನಮಗೆ ರಿವೆಂಜ್ ಇಂಪಾರ್ಟೆಂಟ್ ನಮ್ಮ ಕೂಡಿಸಿ ನಮ್ಮ ಎಣ್ಣೆ ನೀವು ಕುಡಿದ್ರೆ ಅದಕ್ಕೆ ನೀವು ತಂದಿರೋ ಎಣ್ಣೆನ ಕತ್ತು ನಾವು ಲೆಕ್ಕ ಸರಿ ಮಾಡ್ತೀವಿ ಅವರು ಹಿಂಗೆ ಅಂದ್ರಲ್ಲ ಮರೆ ರಿವೆಂಜ್ ಲೆಕ್ಕ ಸರಿ ಮಾಡ್ತೀವಿ ಹಾಂ ನಾನು ಹಂಗೆ ಅಂದೆ ಕಡೆ ಹೆಂಗೆ ಯಾ ಪ್ರೊಫೆಸರ್ ಅಂಟಿ ಪಾರ್ಟಿ ಮಾಡಿದ್ರೆ ಅವನು ಅಪ್ಪ ಎಡೆಬಿಟ್ಟು ತಗೊಂಬರ್ತಾನೆ ನಿಮ್ಗೆ ಎಂಥದ ಮರ ಈಗ ಹ್ಯಾಪಿ ನ್ಯೂ ಇಯರ್ ಅಲ್ಲ ನಿಮ್ದು ಪಾರ್ಟಿ ಮಾಡ್ಬೇಕಾ ನನ್ನ ಬ್ರೋಸ್ ಇಲ್ಲಿ ಇಲ್ಲೇ ಅವ್ರೆ ಒಣವಣಿ ಮಾಡ್ತಾವ್ರಪ್ಪ ಅವನು ಸಂತಿ ಪಾರ್ಟಿ ಮಾಡಿದ್ರೆ ಅವನು ಸಡನ್ ಬಂದ್ಬಿಡ್ತಾನೆ ಹಲೋ ಹಾ ಇಡ್ತೇನೆ ನಾನು ಹಾ ಇಡ್ತೇನೆ ಮನೆ ಹೋಗಿ ಮನೆ ಹೋಗಿ ಹಾ ಬೇವರ್ಸ್